ಕಲೆಕ್ಷನ್ ವಿಚಾರವಾಗಿ ಹೇಳೋದಾದ್ರೆ ಕೆಲವು ಪ್ರದರ್ಶನಗಳಲ್ಲಿ ಕಲೆಕ್ಷನ್ ಡ್ರಾಪ್ ಔಟ್ ಆಗಿತ್ತು. ಹೀಗಾಗಿ ಕೇವಲ ಒಂದೇ ಒಂದು ಪ್ರದರ್ಶನವನ್ನ ಇಲ್ಲಿ ಮೂರನೇ ವಾರಕ್ಕೆ ಗಂಧದ ಗುಡಿ ಸಿನಿಮಾಗೆ ನೀಡಲಾಗಿದೆ. ಗಂಧದ ಗುಡಿ ಸಿನಿಮಾವನ್ನ ಕಿಕ್ಔಟ್ ಮಾಡಿದ್ದಂತಹ ನರ್ತಕಿ ಚಿತ್ರಮಂದಿರದಲ್ಲಿ ಈ ವಾರದಿಂದ ಯಾವ ಸಿನಿಮಾ ಪ್ರದರ್ಶನಗೊಳ್ಳಲಿದೆ ಅಂತ ಕೇಳಿದ್ರೆ, ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಗಂಧದ ಗುಡಿ ಸಿನಿಮಾವನ್ನು ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರದಿಂದ ಎತ್ತಂಗಡಿ ಮಾಡಲಾಗಿರುವಂತಹ ಒಂದಿಷ್ಟು ವಿಚಾರ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇವತ್ತು ಶುಕ್ರವಾರ ನವೆಂಬರ್ 11ನೇ ತಾರೀಕು ಶುಕ್ರವಾರ ಗಂಧದ ಗುಡಿ ಸಿನಿಮಾ ಮೂರನೇ ವಾರಕ್ಕೆ ಕಾಲಿಟ್ಟಿದೆ. ಹೀಗಿರಬೇಕಾದ್ರೆ ಗಂಧದ ಗುಡಿ ಸಿನಿಮಾವನ್ನು ನರ್ತಕಿ ಮುಖ್ಯ ಚಿತ್ರಮಂದಿರದಿಂದ ಇದೀಗ ಎತ್ತಂಗಡಿ ಮಾಡಲಾಗಿದೆ. ಹೀಗಾಗಿ ಒಂದಿಷ್ಟು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹಾಗೆ ಒಂದಿಷ್ಟು ಸಿನಿ ಪ್ರೇಮಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಮೊದಲ ಹಾಗೆ ಎರಡನೇ ವಾರ ಈ ಸಿನಿಮಾ ದಿನ 5 ಆಟಗಳಲ್ಲಿ ಅಬ್ಬರಿಸಿ ಬೊಬ್ಬೆರೆದಿತ್ತು. ಹೀಗಿರಬೇಕಾದ್ರೆ ಈ ಸಿನಿಮಾವನ್ನ ಯಾಕಾಗಿ ಇಲ್ಲಿಂದ ಕಿಕ್ಔಟ್ ಮಾಡಲಾಗಿದೆ ಎನ್ನುವ ಒಂದಿಷ್ಟು ಪ್ರಶ್ನೆ ಅದೆಷ್ಟೋ ಮಂದಿಗಿದೆ. ಆದರೆ ಕಲೆಕ್ಷನ್ ವಿಚಾರವಾಗಿ ಹೇಳೋದಾದ್ರೆ ಕೆಲವು ಪ್ರದರ್ಶನಗಳಲ್ಲಿ ಕಲೆಕ್ಷನ್ ಡ್ರಾಪ್ ಔಟ್ ಆಗಿತ್ತು. ಹೀಗಾಗಿ ಅನಿವಾರ್ಯವಾಗಿ ಈ ಸಿನಿಮಾವನ್ನ ನರ್ತಕಿ ಚಿತ್ರಮಂದಿರದಿಂದ ಎತ್ತಂಗಡಿ ಮಾಡಲಾಗಿದೆ. ಹಾಗಾದ್ರೆ ಗಾಂಧಿನಗರದಲ್ಲಿ ಮೂರನೇ ವಾರಕ್ಕೆ ಗಂಧದ ಗುಡಿ ಸಿನಿಮಾ ಇಲ್ವಾ ಅಂತ ಕೇಳಿದ್ರೆ ಇದೆ. ಇದೇ ಗಾಂಧಿನಗರದ ಮತ್ತೊಂದು ಮುಖ್ಯ ಚಿತ್ರಮಂದಿರ ಆಗಿರುವಂತಹ ಭೂಮಿಕಾದಲ್ಲಿ ದಿನ 1 ಆಟಗಳಲ್ಲಿ ಪ್ರದರ್ಶನ ಕಾಣುತ್ತೆ. ಸಂಜೆ 4:30 ಪ್ರದರ್ಶನ. ಕೇವಲ ಒಂದೇ ಒಂದು ಪ್ರದರ್ಶನವನ್ನ ಇಲ್ಲಿ ಮೂರನೇ ವಾರಕ್ಕೆ ಗಂಧದ ಗುಡಿ ಸಿನಿಮಾಗೆ ನೀಡಲಾಗಿದೆ. ಹಾಗಾದರೆ ಭೂಮಿಕಾ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣುವಂಥ ಮತ್ತೊಂದು ಸಿನಿಮಾ ಯಾವುದು ಅಂತ ಕೇಳಿದ್ರೆ ದಿಲ್ ಪಸಂದ್. ಇದು ಇವತ್ತು ರಿಲೀಸ್ ಆದಂತಹ ಸಿನಿಮಾ. ಇಲ್ಲಿ ಈ ಸಿನಿಮಾಗೆ 4 ಆಟಗಳನ್ನು ನೀಡಲಾಗಿದೆ. ಬೆಳಗ್ಗೆ 10:30, ಮಧ್ಯಾಹ್ನ 1:30, ರಾತ್ರಿ 7:15 ಹಾಗೆ 10 ಗಂಟೆ. ಒಟ್ಟು 4 ಪ್ರದರ್ಶನಗಳಲ್ಲಿ ದಿಲ್ ಪಸಂದ್ ಸಿನಿಮಾ ಪ್ರದರ್ಶನ ಕಂಡ್ರೆ ಒಂದು ಆಟ ಅಂದರೆ ಸಂಜೆ 4:30ಕ್ಕೆ ನಮ್ಮ ಹೆಮ್ಮೆಯ ಗಂಧದ ಗುಡಿ ಸಿನಿಮಾ ಪ್ರದರ್ಶನ ಕಾಣುತ್ತೆ. ಹಾಗಾದರೆ ಗಂಧದ ಗುಡಿ ಸಿನಿಮಾವನ್ನು ಕಿಕ್ಔಟ್ ಮಾಡಿದ್ದಂತಹ ನರ್ತಕಿ ಚಿತ್ರಮಂದಿರದಲ್ಲಿ ಈ ವಾರದಿಂದ ಯಾವ ಸಿನಿಮಾ ಪ್ರದರ್ಶನಗೊಳ್ಳಲಿದೆ ಅಂತ ಕೇಳಿದರೆ ರಾಣ ಅನ್ನುವ ಕನ್ನಡ ಸಿನಿಮಾ ದಿನ 3 ಆಟಗಳಲ್ಲಿ ಪ್ರದರ್ಶನಗೊಂಡ್ರೆ ಬ್ಲ್ಯಾಕ್ ಪ್ಯಾಂಥರ್ ಅನ್ನುವ ಇಂಗ್ಲಿಷ್ ಸಿನಿಮಾ 3D ವರ್ಷನ್ನಲ್ಲಿ ಇಲ್ಲಿ ದಿನ 2 ಆಟಗಳಲ್ಲಿ ಪ್ರದರ್ಶನ ಕಾಣಲಿದೆ. ರಾಣ ಸಿನಿಮಾಗೆ ಬೆಳಗ್ಗೆ 10:30, ಮಧ್ಯಾಹ್ನ 1:30 ಹಾಗೆ ಸಂಜೆ 4:30 ಒಟ್ಟು 3 ಆಟಗಳನ್ನು ನೀಡಿದರೆ ಬ್ಲ್ಯಾಕ್ ಪ್ಯಾಂಥರ್ ಅನ್ನುವ ಇಂಗ್ಲಿಷ್ ಸಿನಿಮಾಗೆ ಸಂಜೆ 6:30 ಹಾಗೆ ರಾತ್ರಿ 9:30 ಒಟ್ಟು 2 ಆಟಗಳನ್ನು ನೀಡಲಾಗಿದೆ. ಅದೇನೇ ಇರಲಿ, ನಮ್ಮ ಹೆಮ್ಮೆಯ ಗಂಧದ ಗುಡಿ ಸಾಕ್ಷ್ಯಚಿತ್ರ ತುಂಬಾ ಅತ್ಯದ್ಭುತವಾಗಿದೆ. ನಿನ್ನೆ ಎಪಿಸೋಡ್ನಲ್ಲಷ್ಟೇ ಈ ಚಿತ್ರದ ಬಗ್ಗೆ ಒಂದಿಷ್ಟು ಪುಟ್ಟದಾದಂಥ ವಿಮರ್ಶೆಯನ್ನು ಕೂಡ ನಾವು ಮಾಡಿದ್ವಿ. ತುಂಬಾ ಚೆನ್ನಾಗಿರುವಂಥ ಸಿನಿಮಾ. ಪ್ರತಿಯೊಬ್ಬರು ಕೂಡ ಕುಟುಂಬ ಸಮೇತರಾಗಿ ಗಂಧದ ಗುಡಿ ಸಿನಿಮಾವನ್ನು ವೀಕ್ಷಿಸೋದಕ್ಕಾಗಿ ನಿಮ್ಮ ಸುತ್ತಮುತ್ತಲಿನ ಚಿತ್ರಮಂದಿರಕ್ಕೆ ಭೇಟಿ ಕೊಡಿ. ಹಾಗೆ ಸಾಧ್ಯವಾದರೆ ಭೂಮಿಕಾ ಮುಖ್ಯ ಚಿತ್ರಮಂದಿರದಲ್ಲೇ ಗಂಧದ ಗುಡಿ ಸಿನಿಮಾವನ್ನು ವೀಕ್ಷಿಸಿ. ಸಂಜೆ 4:30 ಪ್ರದರ್ಶನ. ಅದೇನೇ ಇರಲಿ, ನಮ್ಮ ಹೆಮ್ಮೆಯ ಕನ್ನಡ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೆರೀಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಕಲೆಕ್ಷನ್ ವಿಚಾರವಾಗಿ ಹೇಳೋದಾದ್ರೆ ಕೆಲವು ಪ್ರದರ್ಶನಗಳಲ್ಲಿ ಕಲೆಕ್ಷನ್ ಡ್ರಾಪ್ ಔಟ್ ಆಗಿತ್ತು. ಹೀಗಾಗಿ ಕೇವಲ ಒಂದೇ ಒಂದು ಪ್ರದರ್ಶನವನ್ನ ಇಲ್ಲಿ ಮೂರನೇ ವಾರಕ್ಕೆ ಗಂಧದ ಗುಡಿ ಸಿನಿಮಾಗೆ ನೀಡಲಾಗಿದೆ. ಗಂಧದ ಗುಡಿ ಸಿನಿಮಾವನ್ನ ಕಿಕ್ಔಟ್ ಮಾಡಿದ್ದಂತಹ ನರ್ತಕಿ ಚಿತ್ರಮಂದಿರದಲ್ಲಿ ಈ ವಾರದಿಂದ ಯಾವ ಸಿನಿಮಾ ಪ್ರದರ್ಶನಗೊಳ್ಳಲಿದೆ ಅಂತ ಕೇಳಿದ್ರೆ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.